ನೋಡಿ ಅದು ಆರೋಪ ನನ್ನ ಮೇಲೆ ಬಂದಿಲ್ಲ ಅಂತ ನಾನು ಹೇಳ್ತೀನಿ ಈಗ ತೊಗೊಂಡವ್ರು ಯಾರು ಆರೋಪ ಮಾಡಿದವರು ಯಾರು ಯಾರು ಮಾಡಿದ್ದಾರೆ ನನಗೆ ಹೇಳಬೇಕಲ್ಲ ನೀವು ಯಾರು ಆರೋಪ ಮಾಡಿದವರು ಯಾರವರು ಹಾಂ 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 ಕುಟುಂಬಸ್ಥರು ಅಂದರೆ ಒಂಬತ್ತು ಜನ ನಮ್ಮ ಕುಟುಂಬಸ್ಥರ ಯಾರ್ಯಾರು ಹಾಂ ಸಿದ್ಧಾರ್ಥು ನ ಬೇರೆಯವರು ಅಂತೂ ನನಗೆ ಗೊತ್ತಿಲ್ಲ ಈಗ ಸಿದ್ಧಾರ್ಥ ಸಿಂಗ್ ಈಗ ಆರೋಪ ಮಾಡಿದಂಥವ್ರು ಯಾರು ಕುಮಾರಸ್ವಾಮಿ ಹಾಂ 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 ಈಗ ನನಗೆ ಮೊನ್ನೆ ನನಗೆ ನೆನಪು ಬಂತು ಕುಮಾರಸ್ವಾಮಿ ಅಂಥೇಳಿ ಆ ಕನ್ನಡ ಚಳುವಳಿನಲ್ಲಿ ನಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅವರು ಸುಮಾರು ವರ್ಷದಿಂದ ನನಗೆ ಬೇರೆಯವ್ರ ಮುಖಾಂತರ ಬಂದಿದ್ದರು ಮಾತಾಡೋಕ್ಕೆ ಏನು ನೀವೆಲ್ಲ ಅದು ಖರೀದಿ ಮಾಡ್ತೀವಿ ನಾವು ಯಾಕೆ ಖರೀದಿ ಮಾಡೋಣಪ್ಪ ಯಾರೋ ಏಜೆಂಟರು ಬಂದರು ಏಜೆಂಟರು ಕೊಡ್ತೀನಿ ಹೇಳಿ ಖರೀದಿ ಮಾಡೋದ್ರಲ್ಲಿ ತಪ್ಪೇನಿದೆ ಅಂಥೇಳಿ ನಾನು ಪ್ರಶ್ನೆ ಏ ಇಲ್ಲ ಅದು ಏನೇನೋ ಅಂತ ಕತೆ ಹೇಳಿದ್ರು ನಾವೆಲ್ಲ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತ ಮಾಡಪ್ಪ ಹೋರಾಟ ಯಾರು ಅಂತಾರೆ ಮಾಡು ಅಂಥೇಳಿ ಲಾಸ್ಟಿಗೆ ಬೇರೆಯವ್ರ ಮುಖಾಂತರ ಬಂದು ಅವರು ಒಂದು ಐವತ್ತು ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ದಾರೆ ನೀವು ಪೂರೈಸ್ತೀರಾ ನಾವು ಯಾಕಪ್ಪ ಪೂರೈಸಬೇಕು ನಾವೇನು ಪೂರ್ತಿ ಭೂಮಿ ಖರೀದಿ ಮಾಡೋಕ್ಕೆ ನಾವು ಹೊಂಟಿದ್ದೀವ ನಮಗೆ ಬೇಕಾದಷ್ಟು ಏನು ಬೇಕಾಗಿತ್ತು ಅದು ಅದುವರಲ್ಲಿ ಇನ್ನೂ ಒಂದು ಅದು ಸಿದ್ಧಾರ್ಥ್ ಸಿಂಗ್ ಖರೀದಿ ಮಾಡಿರೋದು ನಾನ್ ಅಗ್ರಿಕಲ್ಚರ್ ಭೂಮಿ ಅಗ್ರಿಕಲ್ಚರ್ ಭೂಮಿ ಅಲ್ಲ ಎಣ್ಣೆ ಆಗಿರ್ತಕ್ಕಂಥ ಭೂಮಿ ಎಷ್ಟು ಹತ್ತೊಂಬತ್ತು ಎಕರೆ ಎಣ್ಣೆ ಆಗಿರ್ತಕ್ಕಂಥ ಭೂಮಿ ಇನ್ನು ಮುನ್ನ ಸಿಂಗ್ ತೊಗೊಂಡನ ಅಂದರೆ ನೋಡಪ್ಪ ಈಗ ನನ್ನ ಅಳಿಯಂದರು ತೊಗೋಬೋದು ನನ್ನ ಹೆಂಡ್ತಿ ತಮ್ಮ ತೊಗೋಬೋದು ಅಕ್ಕ ತೊಗೋಬೋದು ನನ್ನ ಅಕ್ಕಪಕ್ಕ ಸ್ನೇಹಿತರು ತೊಗೋಬೋದು ಅವರೆಲ್ಲ ನನಗೆ ಯಾವ ರೀತಿ ಅವ್ರದೇ ಸಪ್ರೇಟ್ ಕುಟುಂಬ ಇರೋದ್ರಿಂದ ಆರೋಪದಲ್ಲಿ ಏನೂ ಇಲ್ಲ ಅದು ಬೇಕಂತೂ ಅವರು ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಯಾಕಂದರೆ ನಾನು ಕೊಟ್ಟಿಲ್ಲಲ್ಲ ಅವ್ರು ಕೇಳಿರೋ ಹಣ ಕೊಟ್ಟಿಲ್ಲ ನನಗೆ ನನಗೆ ಬೆಂಗಳೂರಿಗೆ ಬಂದೂ ಅವ್ರು ಭೇಟಿ ಆಗಿದ್ದಾರೆ ನನಗೆ ನೆನಪಿದೆ ಮತ್ತು ಅವರು ಮಾತಾಡಿರ್ತಕ್ಕಂಥ ಆಡಿಯೋಗಳು ನಾನು ಹುಡುಕ್ತಾ ಇದ್ದೀನಿ ಅವರು ನನ್ನ ಜೊತೆಗೆ ಮಾತಾಡಿದ್ದಾರೆ ಮಾತಾಡಿ ಹಣದ ಬಗ್ಗೆ ನನ್ನ ಹತ್ರ ಮಾತಾಡಿಲ್ಲ ಆದರೆ ಇದ್ರ ವಿಚಾರ ಮಾತಾಡಿದರೆ ನಾನು ಹುಡುಕ್ತಾ ಇದ್ದೀನಿ ನನ್ನ ಹಳೆ ಮೊಬೈಲ್ಗಳು ಚೇಂಜ್ ಮಾಡ್ತಾ ಇರ್ತೀವಲ್ಲ ಹಂಗಾಗಿ ಯಾವುದೋ ಮೊಬೈಲ್ ಇಲ್ಲಿ ಇದೆ ಅವರು ಮಾತಾಡಿರೋದು ಖಂಡಿತವಾಗಲೂ ಅವ್ರ ಮೇಲೆ ನನ್ನ ಯಾಕಂದ್ರೆ ನನ್ನ ಮೇಲೆ ಆರೋಪ ಮಾಡಿರೋದು ಅಲ್ಲಿ ಎಲ್ಲಿ ಕಾಣಿಸ್ತಾ ಇಲ್ಲ ನಾನು ನೋಡಿದೆ ಸಿದ್ಧಾರ್ಥ ಸಿಂಗ್ ಮೇಲೆ ಅವನು ಲಾ ಸ್ಟೂಡೆಂಟು ನೋಡಪ್ಪ ನೀನು ಏನಾದರೂ ಇದ್ರೆ ಹೆಂಗೂ ಲಾ ಓದಿದ್ಯಾ ಅದೇನೋ ಕ್ರಿಮಿನಲ್ ಏನೋ ಮಾನ ಅನುಷ್ಠ ಮುಖಾದಮೆ ಹಾಕೋ ಹಾಗಿದ್ರೆ ಹಾಕಪ್ಪ ಅಂಥೇಳಿ ನಾನು ಲಾಯರಿಗೆ ಕೇಳಿದ್ದೀನಿ ಹಾಕೋಣ ಸರ್ ಅಂತೂ ಹೇಳಿದ್ದಾರೆ ಅವ್ರ ಮೇಲೆ ಹಾ ಬ್ಲ್ಯಾಕ್ ಮೇಲೆ ಅಲ್ಲ ಐವತ್ತು ಲಕ್ಷ ಅಂದ್ರೆ ಮತ್ತೆ ಇನ್ನೇನು ಬ್ಲಾಕ್ ಮೇಲೆ ಅವ್ರು ನನ್ನ ಜೊತೆಗೆ ಬಂದಿರೋ ಅವು ನನ್ನ ನನ್ನ ಹತ್ರ ಬಂದು ಮಾತಾಡಿದ್ದಾರೆ ಅವರು ಸುಮಾರು ಒಂದು ಐದಾರು ಜನ ಬಂದಿದ್ರು ಅವರು ಬಂದು ಐವತ್ತು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು ಒಂದ್ ಐದಾರು ಜನ ಆರೋಪ ಮಾಡ್ತಾರೆ ನೀವು ಅರಣ್ಯ ಸಚಿವರು ಇದ್ದಾಗ ಆಗಿದ್ದು ಅಂತ ಹೇಳ್ತಾರೆ ಭೂಮಿ ಖರೀದಿ ಎರಡ್ ಸಾವಿರದ ಇಪ್ಪತ್ತು ಅಲ್ಲ ಅರಣ್ಯ ಸಚಿವರಾಗಿರ್ಲಿ ಮುಖ್ಯಮಂತ್ರಿ ಆಗಿರಲಿ ಯಾವುದೇ ಖಾತೆಯ ಸಚಿವರಿದ್ರೆ ಭೂಮಿ ಖರೀದಿ ಮಾಡಬಾರ್ದು ನ್ಯಾಯಯುತವಾಗಿ ಅಂತ ಹೇಳಿ ಎಲ್ಲಿ ಕಾನೂನು ಇಲ್ಲಲ್ಲ ಮಾಡಬಹುದು ವ್ಯವಹಾರ ಇದೆ ಭೂಮಿ ಖರೀದಿ ಮಾಡುವಂಥ ನೀವು ಹೇಳೋ ಪ್ರಕಾರ ಯಾವುದೋ ಸರ್ಕಾರ ಭೂಮಿ ಇಲ್ಲ ಇನಾಮ್ ಭೂಮಿ ಇನಾಮ್ ಭೂಮಿನಲ್ಲಿ ಹದಿನೈದು ವರ್ಷ ಆದಮೇಲೆ ಅವನಿಗೆ ರೈಟ್ಸ್ ಬರುತ್ತೆ ಯಾರಿಗೆ ಇನಾಮ್ ಬಂದಂಥವನಿಗೆ ಹದಿನೈದು ವರ್ಷನೋ ಇಪ್ಪತ್ತು ವರ್ಷ ನನಗೆ ಗೊತ್ತಿಲ್ಲ ಬಂದ ಮೇಲೆ ಅವನು ಮಾಡ್ಬೋದು ಅಂಥ ಭೂಮಿ ಖರೀದಿ ಮಾಡ್ಬೋದು ಆದರೆ ಇಲ್ಲಿ ಮುಖ್ಯವಾಗಿ ತೊಗೊಂಡಿರೋದು ಎಣ್ಣೆ ಆಗಿರ್ತಕ್ಕಂಥ ಭೂಮಿ ಎಣ್ಣೆ ಆಗಿರ್ತಕ್ಕಂಥ ಭೂಮಿ ಹೆಂಗೆ ಇನಾಮ್ ಭೂಮಿ ಆಗುತ್ತೆ ಹೆಂಗೆ ಏನಾದರೂ ಇದ್ದರೆ ಎಣ್ಣೆಗಳು ಆಗಲ್ಲಲ್ಲ ಎನ್ನೇ ಆಗಿರ್ತಕ್ಕಂಥ ಭೂಮಿ ಎರಡು ಸಾವಿರದ ಹತ್ತರಲ್ಲಿ ಏನೋ ತಗೊಂಡಿರ್ಬೇಕು ಇದು ಈಗ ಇಪ್ಪತ್ತೇನು ಇಪ್ಪತ್ತೇ ಇಲ್ಲಪ್ಪ ಇಲ್ಲ ಸಿದ್ಧಾರ್ಥ ಸಿಂಗಿಗೆ ನಾನು ಚರ್ಚೆ ಮಾಡಿದಾಗ ನಿನ್ನೆ ಮೊನ್ನೆ ಎನ್ನೆ ಆಗಿರೋ ಭೂಮಿನೇ ಸಿದ್ಧಾರ್ಥ ಸಿಂಗ್ ಖರೀದಿ ಮಾಡಿರ್ಬೇಕು ಅಂತ ನನ್ನ